ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಶರತ್ ಫ್ರಮ್ ಟೆಕ್ ಕನ್ನಡ ಕನ್ನಡ ಇವತ್ತ ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗಿರುವಂಥ ಮೇಯ್ನ್ ಇನ್ಫಾರ್ಮೇಶನ್ ಜೊತೆ ಬಂದಿರೋ ಏನಪ್ಪಾ ಏನಪ್ಪಾ ಯಾರು ಯಾರ್ಯಾರು ಕ್ರಿಪ್ಟೋದಲ್ಲಿ ನೀವು ಜಾಯ್ನಿಂಗ್ ಇರದಿರ ಅಂದರೆ ಬಿಗಿನರ್ ಲೆವೆಲಲ್ಲಿ ನೀವು ಕ್ರಿಪ್ಟೋದಲ್ಲಿ ಇವಾಗ ನಾವು ಕೈ ವಿಡಿಯೋಗಳನ್ನ ನೋಡಿಕೊಂಡು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾಯಿದೆ ಆ ವಿಡಿಯೋಗಳನ್ನ ನೋಡಿಕೊಂಡು ಜಾಯ್ನ್ ಆಗ್ತಾಯಿದ್ದೀನಿ ನಾನು ತುಂಬ ಲಕ್ಷಾಂತರ ರೂಪಾಯಿಯನ್ನು ಅರ್ನ್ ಮಾಡ್ಕೊಳ್ತೀನಿ ನನ್ನ ಸಣ್ಣ ಪುಟ್ಟ ಏನಿದೆ ಆ ಸಾಲಗಳನ್ನ ಅಂತ ಏನೋ ಇತ್ತು ಅಂತಂದರೆ ನಾನು ಹೇಳೋ ವಿಡಿಯೋನ ಕೇಳ್ಬಿಟ್ರೆ ನೀವು ಯಾಕಪ್ಪ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಲೈಫಲ್ಲಿ ಆಗಿರೋ ಅಂತ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಹೊಸ ಅಂದರೆ ಬಿಗಿನರ್ ಲೆವೆಲಲ್ಲಿ ಯಾರ್ಯಾರು ಜಾಯ್ನ್ ಆಗ್ತಿದ್ದೀರಾ ಇವಾಗ ನೀವು ಎಂಟ್ರಿ ಕೊಡ್ತಾ ಇದೀರಾ ಕ್ರಿಪ್ಟೋದಲ್ಲಿ ಫ್ರೀ ಏರಬ್ ಸಿಗುತ್ತೆ ನಾವು ಕೂಡ ಅರ್ನ್ ಮಾಡ್ಕೋಬೋದು ಅಂತ ಯಾರ್ಯಾರು ಇದ್ದೀರಾ ಅವರು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ಲು ನೋಡಿ ಓಕೆ ಒಂದು ಪಾಯಿಂಟ್ ಏನೋ ಮಿಸ್ ಆಯಿತು ಅಂದರೆ ನಿಮಗೆ ತುಂಬ ಅಂದರೆ ತುಂಬ ಲಾಸ್ ಆಗುತ್ತೆ ಜಸ್ಟ್ ನಾಲ್ಕು ಪಾಯಿಂಟ್ ಹೇಳ್ತೀನಿ ಅಷ್ಟೇ ಸ್ವಲ್ಪ ವೀಡಿಯೋ ಲೆಂತ್ ಆಗ್ಬೋದು ಎಕ್ಸ್ಪ್ಲೇನ್ ಮಾಡ್ತೀನಿ ಜಸ್ಟ್ ನಾಲ್ಕು ಪಾಯಿಂಟ್ ಮಾತ್ರ ಹೇಳ್ತೀನಿ ಮೊದಲನೇದಾಗಿ ನೀವು ಒಂದೇ ಡ್ರಾಪ್ ಅಂದರೆ ಒಂದೇ ಟೋಕನ್ ಹಿಂದೆ ಓಡಬೇಡಿ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನೀವು ಒಂದೇ ಟೋಕನಲ್ಲಿ ಓದ್ರಿ ಹೊಸ ಯೂಸರ್ಸು ಒಂದೇ ಇವಾಗ ಯಾವುದು ಸ್ಟಾರ್ ಇದೆ ಒಂದೇ ಟೋಕನ್ ಕಡೆ ಅವರು ಎಷ್ಟೋ ಮಿಲಿಯನ್ ಗಟ್ಟಲೆ ಅದರಲ್ಲಿ ಜಾಯ್ನ್ ಆಗ್ತಿದ್ದಾರೆ ಸ್ವಬ್ರಿಗೆ ಅರ್ನಿಂಗ್ ತುಂಬ ಅಂದರೆ ತುಂಬ ಅರ್ನಿಂಗ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಲಿಮಿಟ್ ಇದೆ ಓಕೆ ಏನೋ ಒಂದು ತುಂಬ ಅರ್ನಿಂಗ್ ಮಾಡ್ಕೋಬೋದು ಅದರಲ್ಲಿ ಎಲ್ಲರೂ ಕೂಡ ತುಂಬ ಎಷ್ಟಿದೆ ಯಾರು ಎಷ್ಟೆಷ್ಟು ಅರ್ನ್ ಮಾಡ್ಕೊಂಡಿದರೆ ಅಷ್ಟು ಅವ್ರಿಗೆ ಸ್ಪೆಂಡ್ ಆಗುತ್ತೆ ಆ ಥರ ಇಲ್ಲ ನೀವೇನು ಅರ್ನ್ ಮಾಡಿರ್ತೀರ ಅದರಲ್ಲಿ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಆ ಥರ ವಿತ್ಡ್ರಾ ಕೊಡ್ತಾರೆ ಓಕೆ ಏನೋ ತಗೊಂಡೋಗ್ಬಿಟ್ಟು ನನ್ನ ಹತ್ರ ಟ್ವೆಂಟಿ ಮಿಲಿಯನ್ ಇದೆ ಥರ್ಟಿ ಮಿಲಿಯನ್ ಇದೆ ಅದನ್ನೆಲ್ಲ ಅರ್ನ್ ಮಾಡ್ಕೊತೀನಿ ಜೀರೋ ಪಾಯಿಂಟ್ ಜೀರೋ 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 ಸಿಥಿಂಗ್ ಡಾಲರ್ನ ಹಾಕ್ತೀನಿ ಅಲ್ಲಿಗೆ ಇಷ್ಟೊಂದು ಮಾಡ್ತೀನಿ ಆ ಟ್ಯಾಲಿಂಗ್ ಮಾಡಿದಾಗ ನನಗೆ ಇಷ್ಟೊಂದು ಅಮ್ ಬರ್ತದೆ ನನಗೆ ಯಾವುದೋ ಒಂದು ಸಣ್ಣ ಪುಟ್ಟ ಸಾಲ ಸಿ ತೀರಿಸುತ್ತೆ ಅನ್ನೋದೇನೋ ಇತ್ತು ಅಂತಂದರೆ ಆ ಮೈಂಡಿಂದ ತೆಗೆದುಬಿಡಿ ಓಕೆ ನೀವು ಏನು ಅರ್ನ್ ಮಾಡಿದೀರ ಅದರಲ್ಲಿ ನಿಮಗೆ ಟೆನ್ ಪರ್ಸೆಂಟ್ ಇಲ್ಲ ಟ್ವೆಂಟಿ ಪರ್ಸೆಂಟ್ ಆ ಥರ ವಿತ್ಡ್ರಾ ಕೊಡ್ತಾರೆ ಅವರು ಮುಂಚೆ ಆ ಥರ ಇತ್ತಿಲ್ಲ ನೀವು ಜಸ್ಟು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಜಾಯ್ನ್ ಆಗ್ತೀರಾ ಜಾಯ್ನ್ ಆಗಿದ್ದ ತಕ್ಷಣಕ್ಕೆ ಅಲ್ಲಿ ಏನು ಲಿಮಿಟ್ ಇದೆ ಅವರಿಗೆ ಏನೇನು ಅಂತ ಸ್ಪ್ರೆಡ್ ಆಗಿರೋದೆ ಅದು ಅವ್ರಿಗೆ ಬಂದೇ ಬರೋದು ಇವಾಗ ಹಂಗಲ್ಲ ನೀವು ಜೋ ಟ್ಯಾಪ್ ಮಾಡಿ 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 ಅರ್ನ್ ಮಾಡಿರಬೇಕು ನೀವು ಎಷ್ಟು ಅರ್ನ್ ಮಾಡಿದ್ರೆ ಅಲ್ಲ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ನಿಮಗೆ ನಿಮ್ಮ ವಾಲೆಟ್ಗೆ ಬರುವಂಥದ್ದು ಓಕೆ ಎರಡನೇದು ಬಂದ್ಬಿಟ್ಟು ನಿಮಗೆ ಈಗ ಮಲ್ಟಿಪಲ್ ಟೋಕನ್ಗಳಿಗೆ ಜಾಯ್ನ್ ಆಗಿ ನಿಮ್ಗೆ ಏನಾರು ಗೊತ್ತಾಗಲಿಲ್ಲ ಅಂತಂದರೆ ನನ್ನ ಟೆಲಿಗ್ರಾಮ್ ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಆಗಿ ನಾನು ಅಲ್ಲಿ ಜಮೀನ್ ಆಗಿರುವಂತಹ ಟೋಕನ್ಗಳನ್ನ ರಿಸರ್ಚ್ನ ಮಾಡಿ ನಾನು ನಿಮಗೆ ಸಜೆಷನ್ ಕೊಡ್ತಾಯಿರ್ತೀನಿ ಇಲ್ಲ ಇವ್ನ ಲಿಂಕಲ್ಲಿ ಯಾಕಪ್ಪ ಜಾಯ್ನ್ ಆಗಲಿ ಇವನಿಗೆ ಇವ್ಗೇನೋ ಲಾಭ ಇರ್ಬೋದು ಹಂಗೆ ಹಿಂಗೆ ಅಂತ ಏನಾರು ಅನಿಸ್ತಿತ್ತು ಅಂತಂದರೆ ಹೋಗಿ ಟ್ವಿಟರ್ ದೊಡ್ಡ ಪ್ಲಾಟ್ಫಾರ್ಮು ಅಲ್ಲಿ ಯಾವುದೇ ತರಹ ಕ್ರಿಪ್ಟೋ ಕರೆನ್ಸಿಗಳು ಲಾಂಚ್ ಆಯಿತು ಅಂದರೆ ಅದರಲ್ಲಿ ನಿಮಗೆ ಅನೌನ್ಸ್ಗಳು ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ಚೆಕ್ ಮಾಡಿ ಯಾ ಎಕ್ಸ್ಚೇಂಜಿಗೆ ಅದು ಲೀಸ್ಟ್ ಆಗ್ತಿದೆ ಅದ್ರ ಜೊತೆ ಯಾವ ಪಾರ್ಟ್ನರ್ಗಳು ಆಡೋನ್ ಆಗ್ತಿದ್ದಾರೆ ಅಂದರೆ ವರ್ಲ್ಡಗೆ ಕ್ರಿಪ್ಟೋದಲ್ಲಿ ಆಲ್ರೆಡಿ ಕ್ರಿಪ್ಟೋಗಳನ್ನ ಬಿಟ್ಟಿರ್ತಾರೆ ಅವರು ಕೂಡ ನೀವು ಏನಿದೆ ಟೋಕನ್ಗಳು ಅದಕ್ಕೆ ಜಾಯ್ನ್ ಆಗ್ತಾಯಿರ್ತಾರೆ ಅದಕ್ಕೆ ಅವರು ಕೂಡ ಸಪೋರ್ಟ್ ಮಾಡ್ತಾಯಿರ್ತಾರೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಯಾವ ಎಕ್ಸ್ಚೇಂಜಿಗೆ ಬರುತ್ತೆ ಎಷ್ಟು ಟೋಕನ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಂದು ಐಡಿಯಾ ಹಾಕಲಿ ಓಕೆ ಅದೇನು ನಿಮ್ಗೇನು ಗೊತ್ತಾಗಿದೆ ಅಂತಂದರೆ ಹೇಳಿದ್ನಲ್ಲ ಲಿಂಕ್ ಕೊಟ್ಟಿರ್ತೀನಿ ಹೋದ್ ಜಾಯ್ನ್ ಆಯಿತು ಅಂತಂದರೆ ನಾನು ಅದರಲ್ಲಿ ಯಾವುದು ಹೊಸ ಕಾಯಿನ್ಗಳ್ ಹೊಸ ಟೋಕನ್ಗಳು ಯಾವ್ದಾಗ ಬರುತ್ತೆ ನಾನು ಅದನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಮೂರನೇ ಬಂದುಬಿಟ್ಟು ನಿಮ್ಮ ಹತ್ರ ಎರಡು ವಾಲೆಟ್ ಮಾತ್ರ ಇರಲಿ ಓಕೆ ಸಿಕ್ಕಾಬಟ್ಟೆ ಏನೋ ಬಂದು ಹುಮ್ಮಸ್ಸಲ್ಲಿ ಟಕ 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 ಅಂತ ಅಂದ್ಬಿಟ್ಟು ಎಲ್ಲ ಟೋಕನ್ಗಳು ಯಾವ ಯಾವ ಸಿಗ್ತದೆ ಎಲ್ಲರಲ್ಲೂ ವಾಲೆಟ್ಗಳನ್ನ ಕ್ರಿಯೇಟ್ ಮಾಡ್ಕೊಕ್ಕೋಗಿ ನಾನು ಹೇಳೋ ಮೆಥಡ್ನ ಯೂಸ್ ಮಾಡಿ ಒಂದು ಫಸ್ಟ್ ವಾಲೆಟ್ನ ಕ್ರಿಯೇಟ್ ಮಾಡಿ ಏನೇದು ಟೆಲಿಗ್ರಾಮಲ್ಲಿ ಟೆಲಿಗ್ರಾಮ್ ವಾಲೆಟ್ ಅಂತ ಬರುತ್ತೆ ಅದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಫಸ್ಟ್ ವಾಲೆಟ್ ಈಗ ಕ್ರಿಯೇಟ್ ಮಾಡಕ್ಕೆ ಬರಲಿಲ್ಲ ಅಂತಂದರೆ ವೀಡಿಯೋ ಇದೆ ಅಲ್ಲಿ ವಿಡಿಯೋದಲ್ಲಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇಲ್ಲಾಂದ್ರೆ ಸರ್ಚ್ ಮಾಡಿ ವಿಡಿಯೋ ಸಿಗುತ್ತೆ ಅಲ್ಲಿ ಹೋಗಿ ನಿಮಗೆ ಕ್ಲೀನಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಅಲ್ಲಿ ನೀವು ಟ್ರಸ್ಟ್ ವ್ಯಾಲೆಟ್ಗೆ ಕ್ರಿಯೇಟ್ ಅಂತ ನಿಮಗೆ ಸಿಗುತ್ತೆ ಮತ್ತು ಟೆಲಿಗ್ರಾಮಲ್ಲಿ ವಾಲೆಟ್ ಕ್ರಿಯೇಟ್ ಮಾಡೋದಂತ ಏನಾದ್ರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆ ವೀಡಿಯೋನೂ ಕೂಡ ನಿಮಗೆ ವಿಡಿಯೋನ ಮಾಡ್ತೀನಿ ಓಕೆ ನಾನು ಈ ಎರಡು ವಾಲೆಟ್ ಯಾಕೆ ಕ್ರಿಯೇಟ್ ಮಾಡೋಕೇಳಿವೆ ಅಂತಂದರೆ ಟ್ರಸ್ಟ್ ವಾಲೆಟ್ ಮಾಡೋದಾದ್ಮೇಲೆ ನಿಮಗೆ ಅಲ್ಲಿ ಮೆಟಾಮ್ಯಾಕ್ಸ್ ಅಂತ ಇನ್ನೊಂದು ವಾಲೆಟ್ ಬರುತ್ತೆ ಓಕೆ ಅದು ನೀವು ಒಬ್ಬೊಬ್ರು ಅದನ್ನು ಆಗಿ ಕ್ರಿಯೇಟ್ ಮಾಡಿರ್ತಾರೆ ನಾನು ಕೂಡ ಆ ತಪ್ಪನ್ನ ಮಾಡ್ತೀನಿ ಅದನ್ನ ನಾನು ಹೇಳ್ತಿದ್ದೀನಿ ಮೆಟಾಮಾಕ್ಸನ್ನ ಸಪ್ರೇಟಾಗಿ ಕ್ರಿಯೇಟ್ ಮಾಡ್ಕೊಳ್ಕೋದ್ರಿ ಟ್ರಸ್ಟ್ ವ್ಯಾಲೆಟಿಗೆ ಏನಿದೆ ಅದೇ ವಾಲೆಟ್ ಇನ್ ಟ್ವೆಂಟಿ ಫೋರ್ ವರ್ಲ್ಡಿನ ಪಾಸ್ಗಿ ಏನಿದೆ ಅದೇ ಪಾಸ್ಗಿನ ತಗೊಂಡೋಗ್ಬಿಟ್ಟು ಅಲ್ಲಿ ಮೆಟಾಮಾಕ್ಸಿಗೆ ಏನಿದೆ ಅದಕ್ಕೆ ಅಪ್ಲೋಡ್ ಮಾಡಿ ಓಕೆ ಇಲ್ಲಿ ಬಂದ್ಬಿಟ್ಟು ನೀವು ಟೆಲಿಗ್ರಾಮ್ನ ನೀವೇನು ಲಿಂಕ್ನ ಮಾಡಿರ್ತೀರ ಟೆಲಿಗ್ರಾಮ ಲಿಂಕ್ ಮಾಡಿರ್ತೀರ ಆ ಟೆಲಿಗ್ರಾಮ್ ಅಲ್ಲಿ ಏನು ಪಾಸ್ವರ್ಡ್ ಪಾಸ್ಗಿ ಬಂದಿರುತ್ತೆ ಆ ಪಾಸ್ಕೀನ ಹೋಗ್ಬಿಟ್ಟು ಟರ್ನ್ ವಾಲೆಟ್ ಅಂತ ಇರುತ್ತೆ ಓಕೆ ಸಪ್ರೇಟಾಗಿ ಟರ್ನ್ ವಾಲೆಟ್ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಸೇಮು ಪಾಸ್ಗಿನ ಎಂಟ್ರಿ ಮಾಡಿ ನಾನು ಇದನ್ನ ಇದನ್ನೇ ಟ್ರಸ್ಟ್ ವಾಲೆಟ್ ಕ್ರಿಯೇಟ್ ಮಾಡೋದನ್ನೇ ಹಾಕ್ಬೋದಲ್ಲ ಅಂತ ಅನ್ಬೋದು ಹಾಕ್ಬೋದು ಇಲ್ಲಿ ನಿಮ್ಮ ಗಿಮಿಕ್ ಏನಿದೆ ನಿಮ್ಮ ಅಕೌಂಟ್ ಸೇ ಸೆಕ್ಯೂರಾಗಿ ಯಾಕೆ ಯಾವ ಥರ ಇರಬೇಕು ಅನ್ನೋದು ನಿಮಗೆ ಏನೇ ತಿಳ್ಸ್ಕೊಡ್ತಾ ಇದೀನಿ ಟ್ರಸ್ಟ್ ಇದೆಯಲ್ಲ ತುಂಬ ಅಂದರೆ ತುಂಬ ಹಳೆ ವ್ಯಾಲೆಟ್ ಇರೋವಂಥದ್ದು

ಟ್ರಸ್ಟ್ ವಾಲಿಟಿ ಏನು ಕ್ರಿಯೇಟ್ ಮಾಡಿದ್ರೆ ಟೆಲಿಗ್ರಾಮಲ್ಲಿ ಅದೇ ವಾಲೆಟ್ನ ಟ್ರಸ್ಟ್ ವಾಲಿಟಿ ಸಾರಿ ಟೋನ್ ಗೆ ಯೂಸ್ ಮಾಡಿ ಈ ಇದಕ್ಕೆ ಯೂಸ್ ಮಾಡ್ರ ಕೀನ ಇದಕ್ಕೆ ಯೂಸ್ ಮಾಡಿ ಇದಕ್ಕೆ ಯೂಸ್ ಮಾಡ್ರ ಕೀನ ಇದಕ್ಕೆ ಯೂಸ್ ಮಾಡಿ ಓಕೆ ಇದು ಇದು ಸಬ್ಸಪೋಗಬೇಡಿ ನಾನು ಕ್ಲೀನ್ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಅದೇ ಥರ ಯೂಸ್ ಮಾಡಿ ಓಕೆ ಇದು ಮೂರನೇ ಪಾಯಿಂಟ್ ಆಯಿತು ನಾನು ನಾಲ್ಕನೇ ಪಾಯಿಂಟಲ್ಲಿ ನೀವು ಮರ್ತಿದ್ದೀನಿ ಅಂತಂದರೆ ನಿಮ್ಮ ಟೋಕನ್ನು ಬರೆದು ಕೊಡ್ತೀನಿ ನೂರು ಜನ ಇದ್ದರು ಅಂದರೆ ಅದರಲ್ಲಿ ಒಬ್ಬರು ಇಬ್ಬರಿಗೆ ಮಾತ್ರ ರಿಸೀವ್ ಆಗುತ್ತೆ ಗುಡ್ಲಾಕ್ ಅಂತಾರಲ್ಲ ಸೊ ಅದು ಅವರಿಬ್ರಿಗಿತ್ತು ಅಂತಂದರೆ ಅವ್ರಿಬ್ರಿಗೆ ರಿಸೀವ್ ಆಗಿರ್ತದೆ ನಾನು ಈ ಹೇಳಿ ಹೇಳಿರೋ ಮೆಥೆಡ್ನ ಯೂಸ್ ಮಾಡಲಿಲ್ಲ ಅಂತಂದ್ರು ಮಾಡಲಿ ಮಾಡಬಲ್ಲ ಇಬ್ರಿಗೆ ರಿಸೀವ್ ಆಗುತ್ತೆ ಇನ್ನ ನೈಂಟಿ ಏಟ್ ಪರ್ಸೆಂಟ್ ಏನಿರ್ತಾರೆ ರಿಸೀವ್ ಆಗೋದಿಲ್ಲ ಟೋಕನ್ ಕಾರಣ ಏನು ವಾಲೆಟ್ ಆಕ್ಟಿವ್ ಇಲ್ಲ ಹೀಗೆ ಫಾರ್ ಎಕ್ಸಾಂಪಲ್ ನೀವು ಒಂದು ಬ್ಯಾಂಕ್ ಅಕೌಂಟನ್ನ ಕ್ರಿಯೇಟ್ ಮಾಡಿದಿರ ಬ್ಯಾಂಕ್ ಅಕೌಂಟಲ್ಲಿ ನೀವು ಅಕೌಂಟಲ್ಲಿ ಸ ಸಣ್ಣ ಪುಟ್ಟ ಅಮೌಂಟ ಹಾಕಲಿಲ್ಲ ಅಮೌಂಟೇ ಹಾಕಿಲ್ಲ ಅದಕ್ಕೆ ಹೋದ್ರಿ ಲೋನ್ ಕೆಳವ್ರಿಗೆ ಕೊಡ್ತಾರ ಏನು ಕೊಡೋಲ್ಲ ಅಕೌಂಟೇ ಆ್ಯಕ್ಟಿವ್ ಇಲ್ಲ ನೀನು ಏನು ಜೆನ್ಯೂನಾಗಿ ವರ್ಕ್ ಮಾಡ್ತೀಯ ಅಂತ ಅವ್ರಿಗೆ ಗೊತ್ತಾಗುತ್ತೆ ಗೊತ್ತಾಗುತ್ತಿ ಓಕೆ ನಾನು ಹೇಳಿದ ತಾಯ್ತು ಅಂದ್ಕೊತೀನಿ ಸೊ ಅದೇ ತರನ ನೀವು ವ್ಯಾಲೆಟ್ ಆಕ್ಟಿವೇಟ್ ಮಾಡ್ಬೇಕಾಗುತ್ತೆ ಅಂದರೆ ನಿಮ್ಮ ಟ್ರಸ್ಟ್ ವ್ಯಾಲೆಟ್ ಏನಿದೆ ಇವಾಗ ಟ್ರಸ್ಟ್ ವ್ಯಾಲೆಟ್ ಸಾರಿ ನಿಮ್ಮ ಟೆಲಿಗ್ರಾಮ್ ವ್ಯಾಲೆಟ್ ಏನಿದೆ ಆ ಟೆಲಿಗ್ರಾಮ್ ವ್ಯಾಲೆಟ್ ಆಕ್ಟಿವೇಟ್ ಮಾಡ್ಕೊಳ್ಳಿ ಒಂದು ಎರಡು ಸಾವಿರ ಒಂದೂವರೆ ಸಾವಿರ ಸಾವಿರ ಮಿನಿಮಮ್ ಎರಡು ಸಾವಿರ ಅದಕ್ಕೆ ಡೆಪಾಸಿಟ್ ಮಾಡ್ಕೊಳ್ಳಿ ಡೆಪಾಸಿಟ್ ಮಾಡಿದಾಗ ಏನಾಗುತ್ತೆ ಅಕೌಂಟ್ ಆಕ್ಟಿವ್ ಆಗುತ್ತೆ ಅವಾಗ ಏನಾಗುತ್ತೆ ಆ ಟೋಕನ್ ಯಾರು ಸ್ಪ್ರೆಡ್ ಮಾಡ್ತಾರೆ ಅವರಿಗೆ ಕ್ಲೀನಾಗಿ ಅರ್ಥ ಆಗುತ್ತೆ ನಾನು ವಾಲೆಟ್ ಆಕ್ಟಿವಿಟಿ ಇಲ್ವೋ ಇದೆಯೋ ಇಲ್ವೋ ಅಂತ ಹೇಗಪ್ಪ ಅವ್ರಿಗೆ ಗೊತ್ತಾಗುತ್ತೆ ಅಂತಂದರೆ ನೀವು ಏನು ಕ್ರಿಪ್ಟೋ ಕರೆನ್ಸಿಲಿ ನೀವು ಜಾಯಿನ್ ಆಗ್ತೀರಾ ನಿಮಗೆ ಏನು ಟೋಕನ್ ನಿಮಗೆ ಕೀ ಅಂತ ಇರುತ್ತೆ ಬಿಸಿ ಕೀ ಇರುತ್ತೆ ಅದು ಪಬ್ಲಿಕ್ ಎಲ್ಲಿ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಶೋ ಆಗುತ್ತೆ ನಿಮ್ಮ ಕೀ ತಗೊಂಡವರು ಖಾಸಗಿಯಲ್ಲಿ ಹೇಳ್ತಾರೆ ನಾನು ರಿಸೀವ್ ಕೀ ಇರುತ್ತೆ ಓಕೆ ಆ ರಿಸೀವ್ ಕೀನ ಎಂಟ್ರಿ ಮಾಡ್ತು ಅಂತಂದರೆ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇದೆಯೋ ಇಲ್ಲವೋ ಇವ್ರಿಗೆ ನಾವು ಡ್ರಾಪ್ ಕೊಡ್ಬೋದು ಇಲ್ವೋ ಬೋಟಿಗೆ ಹಾಕ್ತಾ ಅಂದರೆ ಅವ್ರದ್ದು ಒಂದು ಸಣ್ಣ ಪುಟ್ಟ ಬೋಟ್ ಇರೋದೇ ಬೋಟಿಗೆ ಹಾಕ್ತು ಅಂತ ಅಂದರೆ ಗೊತ್ತಾಗ್ಬಿಡ್ತದೆ ಓ ಇದು ಆ್ಯಕ್ಟಿವ್ ಇಲ್ಲಪ್ಪ ಸುಮ್ಮನೆ ಕೆಲಸ ಮಾಡೋದು ಹಂಗೆ ಹಿಂಗೆ ಅಂದ್ಕೊಂಡು ಸುಮ್ಮನೆ ಹೋಯ್ತಾರೆ ಓಕೆ ನನಗಾಗಿರೋ ಅನುಭವನ ನಾನು ತಿಳ್ಸ್ಕೊಡ್ತಾರಂಥದ್ದು ಈ ನಿಮಗೆ ಏನಾದರೂ ಯೂಸ್ ಆಗಿ ತುಂಬ ಯೂಸ್ಫುಲ್ ಆಗಿತ್ತು ಅಂತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಮುಂದೆ ಬರೋ ವಿಡಿಯೋಗಳಿಗೆ ಶೇರ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋಗಳು ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ